ಭಾರತದಲ್ಲಿ ಕಳೆದ ಮೂರು ದಿನಗಳಿಂದ ಹಲವು ವಿಮಾನಗಳಿಗೆ 12 ಕ್ಕೂ ಹೆಚ್ಚು ಹುಸಿ ಬೆದರಿಕೆ ಕರೆಗಳು ಬರ್ತಾ ಇವೆ. ಇದು ದೆಹಲಿಯಿಂದ ಬೆಂಗಳೂರಿಗೆ ಹುಟ್ಟಿದ ಆಕಾಶ ಏರ್ಲೈನ್ಸ್ ಮತ್ತು ಮುಂಬೈನಿಂದ ದೆಹಲಿಗೆ ಹುಟ್ಟಿದ ಇಂಡಿಗೋ ಏರ್ಲೈನ್ಸ್ ವಿಮಾನಗಳಿಗೆ ಹುಸಿ ಕರೆ ಬಂದಿದೆ. ಎರಡು ವಿಮಾನಗಳು ತುರ್ತು ಭೂಸ್ಪರ್ಶ ಕೂಡ ಮಾಡಿಬಿಟ್ಟಿವೆ. ಇದು ಭಾರೀ ಆತಂಕ ಮೂಡಿಸಿದೆ. ಈ ವಿಚಾರವನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ, ತುರ್ತು ಸಭೆ ಕೂಡ ನಡೆಸಿದೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ಗೆ ಕೂದಲೆಳೆ ಅಂತರದಲ್ಲಿ ಅಪಾಯ ತಪ್ಪಿದೆ. ಸಿಇಸಿ ಮತ್ತು ಉತ್ತರಾಖಂಡ ಹೆಚ್ಚುವರಿ ಸಿಇಒ ವಿಜಯ್ ಕುಮಾರ್ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ಪ್ರತಿಕೂಲ ಹವಾಮಾನದ ಕಾರಣ ಉತ್ತರಾಖಂಡ್ನ ಪಿಥೋರ್ಗಢ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ. ಅದೃಷ್ಟವಶಾತ್ ಹೆಲಿಕಾಪ್ಟರ್ನಲ್ಲಿದ್ದವರೆಲ್ಲ ಸೇಫ್ ಆಗಿದ್ದಾರೆ. ಉತ್ತರ ಪ್ರದೇಶದ ಚರ್ಕಾರಿ ಕ್ಷೇತ್ರದ ಶಾಸಕ ಬ್ರಿಜ್ಭೂಷಣ್ ರಜಪೂತ್ಗೆ ಊಹಿಸದ ಅನುಭವವಾಗಿದೆ. ಕಾರಿಗೆ ಪೆಟ್ರೋಲ್ ತುಂಬಿಸಲು ಬಂಕೆ ಹೋಗಿದ್ದಾಗ ಅಲ್ಲಿನ ಸಿಬ್ಬಂದಿಯೊಬ್ಬರು, ಸರ್ ನಾನು ನಿಮಗೆ ವೋಟ್ ಹಾಕಿದ್ದೇನೆ, ನನಗೆ ಮದುವೆ ಆಗಲು ಹುಡುಗಿಯನ್ನು ಹುಡುಕಿಕೊಡಿ ಅಂತ ಕೋರಿದ್ದಾರೆ. ಇದಕ್ಕೆ ಆಯ್ತಪ್ಪ, ನನ್ನ ಪ್ರಯತ್ನ ಮಾಡ್ತೀನಿ, ಅಷ್ಟಕ್ಕೂ ನಿನ್ನ ವಯಸ್ಸೆಷ್ಟು, ಎಷ್ಟು ಸಂಬಳ ಅಂತೆಲ್ಲ ಕೇಳಿದ್ದಾರೆ. ಇದಕ್ಕೆ ಆ ಸಿಬ್ಬಂದಿ, ನನಗೆ 44 ವಯಸ್ಸು ಸರ್, ಸಂಬಳ 6,000 ಅಂತ ಹೇಳಿದ್ದಾನೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುಗೆ ಬಿಗ್ ರಿಲೀಫ್ ಸಿಕ್ಕಿದೆ. 371 ಕೋಟಿ ರೂಪಾಯಿ ಮೊತ್ತದ ಕೌಶಲ್ಯ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿ ಇಡಿ ಕ್ಲೀನ್ ಚಿಟ್ ಕೊಟ್ಟಿದೆ. ಇದೇ ಪ್ರಕರಣದಲ್ಲಿ ಚಂದ್ರಬಾಬುರನ್ನ ಕಳೆದ ವರ್ಷ ಜಗನ್ ಸರ್ಕಾರ ಬಂಧಿಸಿತ್ತು. 50 ದಿನ ಚಂದ್ರಬಾಬು ಜೈಲಿನಲ್ಲಿದ್ದರು. ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಗೆ ಅಮೆರಿಕ ಕೋರ್ಟ್ ಒಂದು ಬರೋಬ್ಬರಿ 126 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಈ ಸಂಸ್ಥೆ ಬೇಬಿ ಟಾಲ್ಕಮ್ ಪೌಡರ್ ಬಳಸಿದ ಕಾರಣ ಕ್ಯಾನ್ಸರ್ ರೋಗ ಬಂದಿದೆ ಅಂತ ವ್ಯಕ್ತಿಯೊಬ್ಬರು ಮೊಕದ್ದಮೆ ಹೂಡಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ 126 ಕೋಟಿ ದಂಡದ ಜೊತೆಗೆ ಹೆಚ್ಚುವರಿ ಖರ್ಚುಗಳನ್ನು ಮೊತ್ತವನ್ನು ಪಾವತಿಸುವಂತೆ ಆದೇಶವನ್ನು ನೀಡಿದೆ. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಸಂಪರ್ಕಿಸುವ ರಸ್ತೆಗಳನ್ನು ನಾಶಪಡಿಸ್ತಾ ಇರುವ ಸರ್ವಾಧಿಕಾರಿ ಕಿಮ್ ಕಳೆದೊಂದು ವಾರದಲ್ಲಿ ಸೇನೆಗೆ 14 ಲಕ್ಷ ಯುವಕರನ್ನು ಸೇರಿಸಿದ್ದಾರೆ. ವಿದ್ಯಾರ್ಥಿಗಳು, ಯೂತ್ ಲೀಗ್ ಅಧಿಕಾರಿಗಳು ಕೂಡ ಸೈನ್ಯಾಧಿಕಾರಿಯಾಗಿ ಬದಲಾಗಿದ್ದಾರೆ. ಯುದ್ಧಕ್ಕೆ ಸಜ್ಜಾಗಿ ಅಂತ ಕಿಮ್ ಕರೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ಖಾಸಗೀಕರಣ ವಿರೋಧಿಸಿ ವಿವಿಧ ಸಂಘಟನೆಗಳು ದಾವಣಗೆರೆ ಬಂದ್ ನಡೆಸಿದ್ವು. ಕಾಲೇಜಿನಲ್ಲಿ ಶೇಕಡ 50% ಪೇಮೆಂಟ್ ಕೋಟ ಖಂಡಿಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗೂ ಹೊರಗೂ ಪ್ರತಿಭಟನೆ ನಡೆಸಿದ್ರು. ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಂದ್ ಆಗಿತ್ತು. ಭಾರತ ಕಿವೀಸ್ ನಡುವಣ ಬೆಂಗಳೂರು ಟೆಸ್ಟ್ ಪಂದ್ಯಕ್ಕೆ ವರುಣ ಅಡ್ಡಿಯಾಗಿದ್ದಾನೆ. ಟಾಸ್ ಕೂಡ ಆಗದೆ ಮೊದಲ ದಿನದ ಆಟ ರದ್ದಾಗಿದೆ. ಇದರಿಂದಾಗಿ ಮ್ಯಾಚ್ ನೋಡಲು ಬಂದಿದ್ದ ಅಭಿಮಾನಿಗಳು ನಿರಾಸೆ ಅನುಭವಿಸಿದ್ರು. ಮೊದಲ ದಿನದ ಆಟ ನಡೆಯದ ಕಾರಣ ಎರಡನೇ ದಿನದ ಆಟದ ಸಮಯವನ್ನ ಬದಲಾವಣೆ ಮಾಡಲಾಗಿದೆ. ನಾಳೆ 15 ನಿಮಿಷ ಮೊದಲೇ ಆಟ ಆರಂಭ ಆಗುತ್ತೆ. ಅಂದಹಾಗೆ ನಾಳೆಯೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉಪಗ್ರಹ ತರಂಗಾಂತರ ಹರಾಜು ಪ್ರಕ್ರಿಯೆಯಲ್ಲಿ ಉದ್ಯಮಿ ಮುಕೇಶ್ ಅಂಬಾನಿ ಸರ್ಕಾರದ ಮಟ್ಟದಲ್ಲಿ ಲಾಬಿ ನಡೆಸಿದ್ದಾರೆ ಅಂತ ಎಲಾನ್ ಮಸ್ಕ್ ಆರೋಪಿಸಿದ್ದಾರೆ. ಈ ಬೆನ್ನಲ್ಲಿ ಉಪಗ್ರಹ ತರಂಗಾಂತರ ಹರಾಜು ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿಬಿಟ್ಟಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಅಮ್ಮನವರ ಭವ್ಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ರಾಜ್ಯದ ವಿವಿಧೆಡೆಗಳ ಸಾವಿರಾರು ಭಕ್ತರು ದೇವಿ ದರ್ಶನ ಪಡೆದು ಪುನೀತರಾದರು. ಉಘೆ ಉಘೆ ಚಾಮುಂಡಿ ಅಂತ ಘೋಷಣೆ ಮೊಳಗಿಸಿದರು.